ದಸರಾ ನಾಡಹಬ್ಬದ ಆಚರಣೆ ಪ್ರಯುಕ್ತ ಹತ್ತೊಂಬತ್ತು ಉಪಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ ಕಾರ್ಯಕಾರಿ ಸಮಿತಿನಲ್ಲಿ. ವಿವಿಧ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ಇರ್ಬೋದು, ಕ್ರೀಡಾ ಸಮಿತಿ, ಆಹಾರ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಸಮಿತಿ, ಉತ್ಸವ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕುಸ್ತಿ ಸಮಿತಿ, ಈ ಥರ ಹತ್ತೊಂಬತ್ತು ಸಮಿತಿಗಳನ್ನು ರಚನೆ ಮಾಡಿ ಒಂದೊಂದು ಸಮಿತಿಯ ಕಾರ್ಯವ್ಯಾಪ್ತಿಯನ್ನು ಮತ್ತು ಈ ಕಳೆದ ದಸರಾ ಆದಂಥ ಅನುಭವ ಮತ್ತು ಅನುಭವದಿಂದ ಕಲಿತಂಥ ಪಾಠ, ಅದರ ಹಿನ್ನೆಲೆಯಲ್ಲಿ ಅದು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡೋದು, ಎಲ್ಲಾದರೂ ಲೋಪಗಳಾಗಿದ್ದರೆ ಅದು ಸರಿ ಮಾಡಿಸ್ಕೊಂಡು ಉತ್ತಮಪಡಿಸೋದು, ಒಟ್ಟಾರೆಗೆ ಈ ದಸರಾನ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿ ಮುಖ್ಯಮಂತ್ರಿಗಳು 40 ಕೋಟಿ ರೂಪಾಯಿ ಬಜೆಟ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸುಪಸಮಿತಿ ಜವಾಬ್ದಾರಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅವರಿಗೆ ನಿರ್ದೇಶನ ನೀಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮದ ಆಚರಣೆಯಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ, ಮೈಸೂರಿನ ಹೆಮ್ಮೆಯ ಬಗ್ಗೆ, ಸಾಂಸ್ಕೃತಿಕ ಪ್ರಜಾಸತ್ತಾತ್ಮಕ ಆಡಳಿತದ ಬಗ್ಗೆ ಮತ್ತು ನಮ್ಮ ನಾಗರಿಕ ಸೌಲಭ್ಯ ಸಭ್ಯತೆಯ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಆಹಾರ ಉಡುಗೆ ತೊಡುಗೆಗಳ ಬಗ್ಗೆ, ಒಟ್ಟಾರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ಬಗ್ಗೆ, ನಮ್ಮ ಜನಜೀವನ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಬಗ್ಗೆ ಸ್ತಬ್ಧ ಚಿತ್ರಗಳನ್ನು ತಯಾರಿಸಿ ಉತ್ತಮ ಗುಣಮಟ್ಟದಿಂದ ಕೂಡಿರುವಂಥ ಮಾಡಬೇಕು ಅಂತೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿ ಆಯಾ ಜವಾಬ್ದಾರಿ ಇರತಕ್ಕಂಥ ಉಪಸಮಿತಿಗಳಿಗೆ ನಿರ್ದೇಶನವನ್ನು ನೀಡಿದ್ದೇವೆ. ಮತ್ತು ಗೋಲ್ಡ್ ಪಾಸ್ ಇದೆಯಲ್ಲ, ಅದನ್ನು ಬೇಗ ಅದನ್ನು ನೋಡಿ, ಗೋಲ್ಡ್ ಪಾಸ್ ತಗೊಂಡವ್ರಿಗೆ ಪಾಸ್ ಇದ್ದು ಸೀಟ್ ಇದ್ದ ಹತ್ತಿರ ಅವರು ಆಗಬಾರ್ದು, ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿದ್ದೀವಿ. ಮತ್ತು ಶಿಸ್ತುಬದ್ಧವಾಗಿ ಈ ದಸರಾ ನಡೆಸಬೇಕು ಚೆನ್ನಾಗಿ, ಈ ಸಾರಿ ಮಳೆ ಆಗಿದೆ, ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ ಅಂತೇಳಿ ಕೊಟ್ಟಿದ್ದೀವಿ. ನಾಳೆ ಇನ್ನೂ 5 ಆನೆಗಳು ಈ 9 ಆನೆಗಳ ತಂಡನ ಸೇರಿಕೊಳ್ತಾ ಇದ್ದಾವೆ. ನಾಳೆ 5 ಆನೆಗಳು ಅಂದರೆ ಪ್ರಶಾಂತ್, ಸುಗ್ರೀವ, ಮಹೇಂದ್ರ ಇವು 3 ಗಂಡಾನೆ, ಹಿರಣ್ಯ, ಲಕ್ಷ್ಮಿ 2 ಹೆಣ್ಣಾನೆಗಳು ನಾಳೆ ದಿನ ಈ 9 ಆನೆಗಳು ಅಂದ್ಬಿಟ್ಟು 9 ಆನೆಗಳ ತಾಲೀಮು ನಡೆಸ್ತಾ ಇದ್ದಾವೆ. ಪೂರ್ವಭಾವಿ ಸಿದ್ಧತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಯಾಗಿ ದಸರಾ ಉತ್ಸವ ಸಮಿತಿಯ ಅದನ್ನೆಲ್ಲ ಮೇಲ್ವಿಚಾರಣೆಯನ್ನು ನಡೆಸ್ತಾರೆ, ಮೇಲೆ ಮೇಲೆ ಚರ್ಚೆಗಳು ನಡೆಸ್ತಾರೆ. ಏನಾದರೂ ಅವಶ್ಯಕತೆ ಬಂದರೆ ನನ್ನ ಗಮನಕ್ಕೆ ತರಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ದಸರಾ ಉದ್ಘಾಟಕರು ಯಾರು? ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಅವರಿಗೆ ಅವರು ಅಧಿಕಾರ ಕೊಟ್ಟಿದ್ದೀವಿ, ಅವರು ಇನ್ನೂ ಹೇಳಿಲ್ಲ, ಅವರು ಅದನ್ನು ತಿಳಿಸ್ತಾರೆ, ತಿಳಿಸಿದ ಮೇಲೆ ನಾನು ನಿಮಗೆಲ್ಲ ತಿಳಿಸ್ತೇನೆ.